ಸಮಂತಾ ಹುಟ್ಟು ಹಬ್ಬಕ್ಕೆ ವಿಜಯ್ ಕೊಟ್ಟ ಕಾಣಿಕೆ. ಸ್ಯಾಮ್ ಕಣ್ಣು ತುಂಬಿ ಬಂತಲ್ಲ ಕಣ್ಣೀರ ಹೊದಿಕೆ. ಸಮಂತಾ ಪ್ರಭು ಅಲಿಯಾಸ್ ಒಂದು ಕಾಲದ ಸಮಂತಾ ಅಕ್ಕಿನೇನಿ ಈಗ ಫುಲ್ ಬ್ಯುಸಿ ಆಗಿದ್ದಾರೆ. ನಾಗ್ ಜೊತೆ ಡಿವೋರ್ಸ್ ಪಡೆದ ನಂತರ ಏನೇನು ಆಪಾದನೆಗಳು ಅವರ ಮೇಲೆ ಕೇಳಿ ಬಂದಿದ್ವು. ಫ್ಯಾಮಿಲಿ ಮ್ಯಾನ್ ವೆಬ್ ಸೀರೀಸ್ ನಲ್ಲಿ ಈಕೆ ಹಸಿ ಬಿಸಿ ದೃಶ್ಯಗಳಲ್ಲಿ ನಟಿಸಿದ್ದೆ ಮನೆ ಮುರಿಯಲು ಕಾರಣ ಎಂದು ಮಾತಾಡಿಕೊಂಡಿದ್ರು. ಆದ್ರೆ ಸಮಂತಾ ಮಾತ್ರ ಯಾವುದಕ್ಕೂ ಉತ್ತರ ಕೊಡಲು ಹೋಗಿರಲಿಲ್ಲ. ಅದಾದ ನಂತರ ಪುಷ್ಪ ಸಿನಿಮಾದಲ್ಲಿ ಐಟಂ ನಲ್ಲಿ ಕುಣಿದಿದ್ದೆ ಇನ್ನಷ್ಟು ಎಡವಟ್ಟಾಯ್ತು ಆಕೆಗಲ್ಲ ಜನರಿಗೆ. ಸಮಂತಾ ಬಗ್ಗೆ ಮತ್ತಷ್ಟು ಒಗ್ಗರಣೆ ಹಾಕಿ ಮಾತಾಡಿಕೊಂಡ್ರು. ಅದೇ ಸಮಂತಾಗೆ ವಿಜಯ್ ದೇವರಕೊಂಡ ಅಚ್ಚರಿ ನೀಡಿ ಕಣ್ಣಲ್ಲಿ ನೀರು ಹಾಕ್ಸಿದ್ದಾನೆ. ಸಮಂತಾ ಉದ್ಯಮಕ್ಕೆ ಬಂದು ಹಲವಾರು ವರ್ಷಗಳಾಗಿವೆ. ಏ ಮಾಯಾ ಚೇಸಾವೆ ಸಿನಿಮಾದಲ್ಲಿ ಮೊದಲ ಬಾರಿ ಹೀರೋಯಿನ್ ಆದ್ರು, ಅದರಲ್ಲೇ ನಾಗ್ ಜೊತೆ ನಟಿಸಿದ್ರು. ಅಲ್ಲೇ ಪ್ರೇಮ ಹುಟ್ಟಿಕೊಂಡಿತ್ತು. ಹಲವಾರು ವರ್ಷ ಪ್ರೇಮಿಸಿದ್ರು, ನಂತರ ಮದುವೆಯಾದ್ರು. ಎಲ್ಲವೂ ಚೆನ್ನಾಗಿಯೇ ಇತ್ತು. ಈಗ ನೋಡಿದ್ರೆ ಮನೆ ಮುರಿದು ಬಿದ್ದಿದೆ. ಈ ಹೊತ್ತಲ್ಲೇ ಆಕೆ ಪುಷ್ಪ ಸಿನಿಮಾದಲ್ಲಿ ಐಟಂ ಸಾಂಗ್ಗೆ ಕುಣಿದ್ರು. ಅದು ಸೂಪರ್ ಹಿಟ್ ಆಯ್ತು. ಮೊದಲೇ ಅಂದುಕೊಂಡಿದ್ದ ಸಿನಿಮಾಗಾಗಿ ಮೊನ್ನೆ ಅವರು ಕಾಶ್ಮೀರಕ್ಕೆ ಹೋಗಿದ್ರು. ವಿಜಯ್ ದೇವರಕೊಂಡ ನಾಯಕ ಎಲ್ಲರೂ ಪ್ಲಾನ್ ಮಾಡಿ ನಕಲಿ ದೃಶ್ಯ ಸೃಷ್ಟಿಸಿ ಸಮಂತಾಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿದ್ರು. ಬಹುಶಃ ಎಲ್ಲಾ ನಾಯಕಿಯರು ಒಂದಲ್ಲ ಒಂದು ಬಾರಿ ಶೂಟಿಂಗ್ ಸೆಟ್ನಲ್ಲೇ ಹುಟ್ಟುಹಬ್ಬ ಆಚರಣೆ ಮಾಡಿರ್ತಾರೆ. ಸಮಂತಾಗೂ ಈ ಅನುಭವ ಇದೆ. ಆದ್ರೆ ವಿಜಯ್ ದೇವರಕೊಂಡ ಮಾತ್ರ ಸಮಂತಾಗೆ ಅಚ್ಚರಿ ಮೇಲೆ ಅಚ್ಚರಿ ನೀಡಿದ್ದಾರೆ. ಇಡೀ ತಂಡವನ್ನ ಅದಕ್ಕಾಗಿ ಬಳಸಿಕೊಂಡಿದ್ದಾರೆ. ನಕಲಿ ದೃಶ್ಯ ಹಾಗೂ ಶೂಟಿಂಗ್ ಮಾಡಿದ್ದಾರೆ. ಎಲ್ಲರ ಎದುರೇ ಸಮಂತಾಗೆ ಮಧ್ಯರಾತ್ರಿ 12 ಗಂಟೆಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿದ್ದಾರೆ. ಕೇಕ್ ಕತ್ತರಿಸಿ ಸಂಭ್ರಮಿಸಿದ್ದಾರೆ. ಆಗ ನೋಡ್ಬೇಕಿತ್ತು ಸಮಂತಾ ಕಣ್ಣಲ್ಲಿ ಬಂದ ನೀರಲ್ಲ. ಯಾರಿಗ್ ತಾನೆ ಹೀಗಾಗೋದಿಲ್ಲ ಹೇಳಿ. 35 ವರ್ಷದ ಸಮಂತಾಗೆ ಇದು ನಿಜಕ್ಕೂ ಗ್ರೇಟ್ ಬರ್ತ್ಡೇ. ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.